ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ SSLC ರಿಸಲ್ಟ್ಗೋಸ್ಕರ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತಂದ್ರೆ, SSLC ರಿಸಲ್ಟ್ ಯಾವಾಗ ಅನ್ನೋದನ್ನ ಈಗಾಗಲೇ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ನಿರ್ಧಾರವನ್ನ ಮಾಡಿರುವಂತದ್ದು, ಎರಡು ದಿನಾಂಕಗಳನ್ನ ಫಿಕ್ಸ್ ಮಾಡಿರುವಂತದ್ದು. ಹಾಗಾದ್ರೆ ಆ ಎರಡು ದಿನಾಂಕಗಳು ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತಾ ಇರ್ತವೆ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಸೆಕೆಂಡ್ PUC ಎಕ್ಸಾಮ್ ಆದ ನಂತರ 10 ದಿನದ ಒಳಗಾಗಿ ಏನು ಫಲಿತಾಂಶವನ್ನ ಬಿಡುಗಡೆ ಮಾಡಿದ್ರು ದ್ವಿತೀಯ PUC. ಆದ್ರೆ SSLC ಪರೀಕ್ಷೆ ಮುಗಿದು ಇಷ್ಟು ದಿನಗಳಾದರೂ ಕೂಡ ಇನ್ನೂ ಕೂಡ ರಿಸಲ್ಟ್ ಅನ್ನ ಕೊಟ್ಟಿಲ್ಲ, ಯಾಕೆ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಎಲೆಕ್ಷನ್ ಇರೋದ್ರಿಂದ ಸೊ ಆ ಒಂದು ರಿಸಲ್ಟ್ ಅನ್ನ ಮುಂದೂಡಿದ್ರು. ಈಗ ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ 7ನೇ ತಾರೀಕು ಎಲೆಕ್ಷನ್ಸ್ ಇದೆ. 7ನೇ ತಾರೀಕು ಎಲೆಕ್ಷನ್ ಆದ ನಂತರ 8ನೇ ತಾರೀಕು ಮತ್ತು 10ನೇ ತಾರೀಕು ರಿಸಲ್ಟ್ ಅನ್ನ ಕೊಡ್ತೇವೆ ಅಂತ ಹೇಳಿ ನಿರ್ಧಾರವನ್ನ ಮಾಡಿರುವಂತದ್ದು. ಜೊತೆಗೆ ಈ 8ನೇ ತಾರೀಕು ಅಥವಾ 10ನೇ ತಾರೀಕು ಈ ಎರಡು ದಿನಾಂಕಗಳಲ್ಲಿ ಒಂದು ದಿನ ನಿಮಗೆ SSLC ಫಲಿತಾಂಶ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ನಿರ್ಧಾರವನ್ನ ಮಾಡಿರುವಂತದ್ದು. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಿಮಗೆ ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಪ್ರಸಕ್ತ ಸಾಲಿನ SSLC ಪರೀಕ್ಷೆಯ ಫಲಿತಾಂಶ May 10ರಂದು ಪ್ರಕಟವಾಗುವಂತಹ ನಿರೀಕ್ಷೆ ಇದೆ ಅನ್ನುವಂಥದ್ದು ಕೂಡ ಈಗ ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿರುವಂತದ್ದು. ಫಲಿತಾಂಶ ಪ್ರಕಟಿಸಲು ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ತೆಗೆದುಕೊಂಡಿದ್ದು, ಎಲ್ಲವೂ May 10ರಂದು ಫಲಿತಾಂಶ ಹೊರಬೀಳಲಿದೆ ಅಂತ ಹೇಳಿ ಶಿಕ್ಷಣ ಇಲಾಖೆ ತಿಳಿಸಿದೆ. 2024ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಒಟ್ಟು 2,750 ಪರೀಕ್ಷಾ ಕೇಂದ್ರಗಳಲ್ಲಿ 8.69 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ರು. ಇದರಲ್ಲಿ 4.41 ಲಕ್ಷ ಬಾಲಕರು, 4.28 ಲಕ್ಷ ಬಾಲಕಿಯರು ಸೇರಿದ್ರು. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿ 18,225 ಖಾಸಗಿ ವಿದ್ಯಾರ್ಥಿಗಳು, 41,375 ರಿಎಕ್ಸಾಮ್ ಬರೆದಿದ್ದಂತಹ ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ. ಹೀಗಾಗಿ ಇವರೆಲ್ಲರ ಭವಿಷ್ಯ May 10ರಂದು ನಿರ್ಧಾರ ಆಗುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆ ತಿಳಿಸಿರುವಂತದ್ದು. ಜೊತೆಗೆ ಎರಡು ದಿನಾಂಕಗಳನ್ನ ಕೊಟ್ಟಿರುವಂತದ್ದು, 8ನೇ ತಾರೀಕು 10ನೇ ತಾರೀಕು ರಿಸಲ್ಟ್ ಅಂತೂ ಕನ್ಫರ್ಮ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ರಿಸಲ್ಟ್ ಅನ್ನ ನೀವು ನೋಡಬೇಕು ಅಂತಂದ್ರೆ, ನೀವು ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಅನ್ನ ಹೊಂದಿರಬೇಕು. ಜೊತೆಗೆ ಪರೀಕ್ಷಾ ಪ್ರವೇಶ ಪತ್ರದಲ್ಲಿ ನೀಡಿರುವಂತಹ ರಿಜಿಸ್ಟರ್ ನಂಬರ್ ಅಂದ್ರೆ ನೋಂದಣಿ ಸಂಖ್ಯೆ ಮೂಲಕವೇ ನೀವು ಕರ್ನಾಟಕ ಶಾಲೆ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನ ನೋಡಬಹುದು. carresults.nic.in ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ನೋಡಬಹುದು. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್. ಆ ರಿಸಲ್ಟ್ ನೋಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿದ್ದೇನೆ. ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿಯೇಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.